ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚಿ ಉದಯ ಶಂಕರ್ ಅವರ ಸಹೋದರ ಚಿ ದತ್ತರಾಜ್ ಅವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಕೆರಳಿದ ಸಿಂಹ. ಈ ಚಿತ್ರವು 1981 ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ರುದ್ರಿ. ಈ ಚಿತ್ರವು 1982 ತೆರೆಕಂಡು ಹಿಟ್ ಆಗಿತ್ತು. ಅವರ ಮೂರನೆಯ ಚಿತ್ರ ಕಾಮನ ಬಿಲ್ಲು. ಈ ಚಿತ್ರವು 1983 ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ನಾಲ್ಕನೆಯ ಚಿತ್ರ ಅದೇ ಕಣ್ಣು. ಈ ಚಿತ್ರವು 1985 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಐದನೆಯ ಚಿತ್ರ ಶ್ರುತಿ ಸೇರಿದಾಗ. ಈ ಚಿತ್ರವು 1987 ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಆರನೆಯ ಚಿತ್ರ ಮೃತ್ಯುಂಜಯ. ಈ ಚಿತ್ರವು 1990 ತೆರೆಕಂಡು ಸೂಪರ್ ಹಿಟ್ ಆಗಿತ್ತು. ಅವರ ಏಳನೆಯ ಚಿತ್ರ ಅರಳಿದ ಹೂಗಳು. ಈ ಚಿತ್ರವು 1991 ತೆರೆಕಂಡು ಹಿಟ್ ಆಗಿತ್ತು. ಅವರ ಎಂಟನೆಯ ಚಿತ್ರ ಆನಂದ ಜ್ಯೋತಿ. ಈ ಚಿತ್ರವು 1993 ತೆರೆಕಂಡು ಫ್ಲಾಪ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಸಮರ. ಈ ಚಿತ್ರವು 1995 ತೆರೆಕಂಡು ಆವ್ರೇಜ್ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಚಿ ಉದಯ್ ಶಂಕರ್ ಅವರ ಸಹೋದರ ಚಿ ದತ್ತರಾಜ್ ಅವರು ನಿರ್ದೇಶನ ಮಾಡಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.